ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಹಾಶಿವರಾತ್ರಿ ಈ ವರ್ಷ ಯಾವ ದಿನದಂದು ಬಂದಿದೆ ಜೊತೆಗೆ ಈ ಮಹಾಶಿವರಾತ್ರಿಯ ವಿಶೇಷತೆ ಏನು ಹಾಗೆ ಮಹಾಶಿವರಾತ್ರಿಯ ದಿನ ಯಾವ ಸಮಯದಲ್ಲಿ ನಾವು ಪೂಜೆ ಮಾಡಬೇಕು ಈ ಮಹಾಶಿವರಾತ್ರಿಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದೆಲ್ಲದನ್ನು ಕೂಡ ಸಂಪೂರ್ಣವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮಹಾಶಿವರಾತ್ರಿಯನ್ನು ಹೆಸರಲ್ಲಿ ಇರೋ ಹಾಗೆ ಈ ಹಬ್ಬವನ್ನ ಶಿವನಿಗೆ ಅರ್ಪಿತವನ್ನ ಮಾಡಲಾಗತ್ತೆ ಶಿವನನ್ನ ಹೊಲಿಸ್ಕೊಳೋದಕ್ಕೋಸ್ಕರ ಭಕ್ತರು ಶಿವನಿಗೋಸ್ಕರ ಉಪವಾಸವನ್ನ ಮಾಡಿ ಹಾಗೆ ಜಾಗರಣೆಯನ್ನ ಮಾಡ್ತಾರೆ ಯಾರು ಈ ಮಹಾಶಿವರಾತ್ರಿಯ ದಿನ ಭಕ್ತಿ ಶ್ರದ್ಧೆಯಿಂದ ಉಪವಾಸವನ್ನ ಕೈಗೊಂಡು ಜಾಗರಣೆಯನ್ನ ಮಾಡೋದ್ರ ಮುಖಾಂತರ ಶಿವನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೋ ಅಂತವರು ಏನು ಅಂದ್ಕೊಳ್ತಾರೋ ಆ ಕೆಲಸ ನಿರ್ವಿಘ್ನವಾಗಿ ನೆರ ಇರುತ್ತೆ ಅಂತ ಒಂದು ನಂಬಿಕೆ ಇದೆ ಹಾಗಾದರೆ ಈ ವರ್ಷ ಈ ಮಹಾಶಿವರಾತ್ರಿ ಯಾವತ್ತು ಬಂದಿದೆ ಈ ಶಿವರಾತ್ರಿಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ನೋಡಿ ಈ ವರ್ಷ ಮಹಾಶಿವರಾತ್ರಿ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸ್ವಿಯಲ್ಲಿ ಫೆಬ್ರವರಿ ಹದಿನೆಂಟನೇ ತಾರೀಕು ಶನಿವಾರದ ದಿನ ಬಂದಿದೆ ಇನ್ನು ಈ ಮಹಾಶಿವರಾತ್ರಿಯ ಚತುರ್ದಶಿ ತಿಥಿ ಆರಂಭವಾಗುವಂಥದ್ದು ಫೆಬ್ರವರಿ ಹದಿನೆಂಟನೇ ತಾರೀಕು ರಾತ್ರಿ ಎಂಟು ಗಂಟೆ ಎರಡು ನಿಮಿಷಕ್ಕೆ ಹಾಗೆ ಈ ಚತುರ್ದಶಿ ತಿಥಿ ಅಂತ್ಯವಾಗುವಂಥದ್ದು ಫೆ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಭಾನುವಾರದ ದಿನ ಸಂಜೆ ನಾಲ್ಕು ಗಂಟೆ ಹದಿನೆಂಟು ನಿಮಿಷಕ್ಕೆ ಈ ಮಹಾಶಿವರಾತ್ರಿಯ ಚತುರ್ದಶಿ ತಿಥಿ ಏನಿದೆ ಅದು ಫೆಬ್ರವರಿ ಹದಿನೆಂಟನೇ ತಾರೀಕು ರಾತ್ರಿ ಆರಂಭ ಆದರೂ ಕೂಡ ನಾವು ಜಾಗರಣೆ ಸಮೇತ ಹದಿನೆಂಟನೇ ತಾರೀಕೆ ಮಾಡೋದ್ರಿಂದ ಮಹಾಶಿವರಾತ್ರಿಯನ್ನು ಹದಿನೆಂಟನೇ ತಾರೀಕು ಆಚರಣೆ ಮಾಡಬೇಕು ಜೊತೆಗೆ ಜಾಗರಣೆ ಮುಗಿದ ಮೇಲೂ ಕೂಡ ಹತ್ತೊಂಬತ್ತನೇ ತಾರೀಕು ಭಾನುವಾರನೂ ಕೂಡ ನಾವು ಪೂಜೆಯನ್ನು ನೆರವೇರಿಸಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅನಂತರ ನಮ್ಮ ಉಪವಾಸವನ್ನು ಅಂತ್ಯಗೊಳಿಸಬೇಕಾಗತ್ತೆ ಇನ್ನು ನನ್ನ ಮುಂಬರುವಂಥ ವಿಡಿಯೋದಲ್ಲಿ ಮಹಾಶಿವರಾತ್ರಿ ಪೂಜೆಯನ್ನು ಯಾವ ರೀತಿ ಸರಳವಾಗಿ ಮಾಡಬೇಕು ಹಾಗೆ ಉಪವಾಸ ಜಾಗರಣೆ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್